ಈಗ ಸಂದೇಶದ ಕಡೆಗೆ ಗಮನ ಹರಿಸೋದಾದರೆ ಮೊದಲನೆಯ ಸಂದೇಶ ಆಂಧ್ರ ಪ್ರದೇಶ ಹಿಂದೂಪುರದಿಂದ ಸಿಂಧು ಪಿ ಇವರು ಕಳಿಸಿರುವಂತದ್ದು ಜನ್ಮ ದಿನಾಂಕ 21/9/1996 ಸಮಯ ರಾತ್ರಿ 10:30 ಮದುವೆ ಯಾವಾಗ ಆಗುತ್ತೆ ದಯವಿಟ್ಟು ತಿಳಿಸಿ ಅಂತ ಪ್ರಶ್ನೆಯನ್ನ ಕೇಳ್ತಾರೆ ಸಿಂಧು ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರತಕ್ಕಂತದ್ದಾಗಿದೆ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ವೃಷಭ ಲಗ್ನ ಲಗ್ನದಿಂದ ಸಪ್ತಮಾಧಿಪತಿ ಕುಜನಾಗಿದ್ದಾನೆ ಕುಜ ಲಗ್ನಾಧಿಪತಿ ಜೊತೆಗೆ ತೃತೀಯದಲ್ಲಿದ್ದಾನೆ ಕರ್ಕಟಕ ರಾಶಿಯಲ್ಲಿ ಇದು ಕುಜ ಶಾಂತಿ ಬೇಕು ಕುಜ ಶುಕ್ರನ ಶಾಂತಿ ಮಾಡುವುದರಿಂದ ಅವರಿಬ್ಬರು ಒಂದು ಕಡೆ ಇದ್ದರೆ ಏನಾಗುತ್ತೆ ಸಾಮಾನ್ಯವಾಗಿ ಮಾನಸಿಕ ಚಾಂಚಲ್ಯತೆ ಮನಶ್ಚಾಂಚಲ್ಯ ಅಂತೀವಲ್ಲ ಅದು ಉಂಟಾಗುತ್ತೆ ಹೀಗಾಗಿ ಒಂದು ಸ್ಥಿರತೆ ಏರ್ಪಾಡಾಗೋದಿಲ್ಲ ಜೀವನದಲ್ಲಿ ಒಂದು ಸ್ಥಿರತೆ ಬೇಕು ಹೀಗಾಗಿ ಇದು ಇದು ತುಂಬ ಮುಖ್ಯವಾದ ವಿಚಾರ ಅದು ದಾಂಪತ್ಯ ಅನ್ನೋದು ಸ್ಥಿರವಾಗಿ ಬೆಳಗಬೇಕು ಹೀಗಾಗಿ ಅದೊಂದು ಶಾಂತಿ ಅಗತ್ಯವಾಗಿ ಬೇಕಾಗಿದೆ ಪ್ರಸ್ತುತ ತಮಗೆ ಕುಜ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಗುರುವಿನ ಭಕ್ತಿ ನಡೀತಾ ಇದೆ ಭಕ್ತಿನಾಥ ಅಷ್ಟಮಾಧಿಪತಿ ಅವನ ಅಷ್ಟಮ ಕ್ಷೇತ್ರದಲ್ಲಿರೋ ಒಳ್ಳೆಯದೇ ಬಾಧೆ ಇಲ್ಲ ಆದರೆ ಶಾಂತಿ ಮಾಡಿಸಿ ಪ್ರಯತ್ನ ಮುಂದುವರಿಸಿ ಅನುಕೂಲ ಆಗುತ್ತೆ ಈಗ ನಿಮಗೆ ಅನುಕೂಲ ಚೆನ್ನಾಗಿದೆ ಈ ಪ್ರಯತ್ನ ಮುಂದುವರಿಸೋದ್ರಿಂದ ಅನುಕೂಲ ಆಗುತ್ತೆ ಟ್ರೈ ಮಾಡಿ ಒಳ್ಳೆಯದಾಗಲಿ ಇನ್ನು ಮುಂದಿನ ಸಂದೇಶ ಕೊಡಗುವಿನಿಂದ ಡಾಟರ್ ಆಫ್ ಲಲಿತಾ ಕಳಿಸಿರುವಂಥದ್ದು ಜನ್ಮ ದಿನಾಂಕ 24/2/2002 ಬೆಳಿಗ್ಗೆ 11:10 ಮುಂದೆ MBA ಮಾಡಬಹುದಾ ಕೆಲಸ ಯಾವುದು ಸಿಗುತ್ತೆ ದಯವಿಟ್ಟು ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಲಲಿತಾ ಅವರ ಮಗಳ ಜಾತಕವನ್ನು ಕಳಿಸಿದರು ಡೇಟ್ ಆಫ್ ಬರ್ತ್ ಟೈಮ್ ಕಳಿಸಿದ್ದಾರೆ ನೋಡೋಣ ಯಾವ ವಿದ್ಯಾಭ್ಯಾಸ ಕ್ಷೇತ್ರ ನೋಡಿ ತಮ್ಮದು ಮೇಷಲಗ್ನವಾಗಿದೆ ಲಗ್ನದಲ್ಲಿ ಕುಜ ಇದ್ದಾನೆ ಅದು ರುಚಕಯೋಗ ಒಳ್ಳೆಯ ಯೋಗ ರುಚಕಯೋಗದಲ್ಲಿ ದೀರ್ಘಾಸಿಯು ಬಹುಸಹ ಸಾಪ್ತವ ವಿಭವ ಶೂರೋ ಅರಿಹಂತ ಬಲಿ ಅಂತ ಹೇಳುತ್ತಲ್ಲ ಹೀಗಾಗಿ ಶೂರರಾಗಿರ್ತಾರೆ ವೀರರಾಗಿರ್ತಾರೆ ಜಯಿಸ್ತಕ್ಕಂಥ ಛಾತಿ ಶಕ್ತಿ ಅಂತೀವಲ್ಲ ಅದು ಇರುತ್ತೆ ಚೆನ್ನಾಗಿದೆ ನೀವು MBA ಮಾಡಬಹುದು ಅದಕ್ಕೆ ಅವಕಾಶ ಇದೆ ಗುರುಚಂದ್ರ ಯುತಿ ತೃತೀಯದಲ್ಲಿ ತುಂಬ ಒಳ್ಳೆಯದು ಅದು ಬಲವನ್ನು ತಂದುಕೊಡುತ್ತೆ ಮತ್ತು ನಿಮಗೆ ತುಂಬ ಹೆಚ್ಚಿನ ಇನ್ನೂ ಬಲ ಅಂತಂದರೆ ಈ ಲಗ್ನದ ಕುಜ ಅದು ಎಲೆಕ್ಟ್ರಾನಿಕ್ಸನ್ನು ಸೂಚಿಸುತ್ತೆ ಆಟೋಮೊಬೈಲ್ಸನ್ನು ಸೂಚಿಸುತ್ತೆ ಆ ಕ್ಷೇತ್ರಗಳಲ್ಲಿ ನೀವು ಹೆಚ್ಚಿನ ದುಡಿಮೆಗೆ ಅವಕಾಶ ಇದೆ ಅನ್ನೋದನ್ನು ಹೇಳ್ತಾ ಇದೆ ಈಗ ನಿಮಗೆ ನಡೀತಾ ಇರತಕ್ಕಂಥದ್ದು ಈಗ ಶನಿ ದಶೆಯಲ್ಲಿ ಈಗ ರಾಹುವಿನ ಕಾಲ ನಡೀತಾ ಇದೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಬೇಕು ಯಾಕೆಂದರೆ ಸುಬ್ರಹ್ಮಣ್ಯ ದ್ವಿತೀಯದಲ್ಲಿ ಶನಿಯುಕ್ತನಾಗಿದ್ದರೂ ಸ್ವಲ್ಪ ವಾಕ್ ಪಾರುಷ್ಯ ಕಠಿಣವಾಗುತ್ತೆ ಮಾತು ಹೀಗಾಗಿ ಸುಬ್ರಹ್ಮಣ್ಯನ ಆರಾಧನೆ ಈ ದಿವಸವೇ ನೀವು ಏನು ನಿಮ್ಮ ಸಂದೇಶ ತಗೊಳ್ಳುವ ಹಾಗಾಗಿದೆ ಈ ಒಂದು ವಿಶಾಖ ನಕ್ಷತ್ರ ಇದು ನಿಮಗೆ ಜನ್ಮ ನಕ್ಷತ್ರವೇ ಅಲ್ವಾ ಅನುಜನ್ಮ ಹೀಗಾಗಿ ನೀವು ಪ್ರಯತ್ನ ಮಾಡಿ ಖಂಡಿತ ಅನುಕೂಲ ಇದೆ ಚೆನ್ನಾಗಾಗುತ್ತೆ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಾ ನಿಮಗೆ ಏನನ್ನೂ ಸಾಧಿಸತಕ್ಕಂತಹ ಶಕ್ತಿಯನ್ನು ತಂದುಕೊಡ್ತಾನೆ ಹೀಗಾಗಿ ನಿಮಗೆ ಈಗ ಸುಬ್ರಹ್ಮಣ್ಯನೇ ಈಗ ಬಲ ಎಲ್ಲ ರೀತಿಯ ಬಲ ಹೀಗಾಗಿ ಪ್ರಯತ್ನ ಮುಂದುವರಿಸಿ ಅನುಕೂಲ ಆಗುತ್ತೆ ಯೋಚನೆ ಮಾಡೋದು ಬೇಡ ಒಳ್ಳೆಯದಾಗಲಿ ಇನ್ನು ಮುಂದಿನ ಸಂದೇಶ ಕುಮಟಾದಿಂದ ಜಯಪಾಲ್ ಅವರು ಕಳುಹಿಸಿರುವಂಥದ್ದು ಜನ್ಮ ದಿನಾಂಕ 18/1/2014 ಸಮಯ ಬೆಳಿಗ್ಗೆ 9:15 ಶಿಕ್ಷಣದ ಬಗ್ಗೆ ಹೇಳಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಜಯಪಾಲ್ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ ಜಾತಕವನ್ನು ಪರಿಶೀಲಿಸೋಣ ನೋಡಿ ನಿಮ್ಮದು ಕುಂಭಲಗ್ನ ಲಗ್ನಾಧಿಪತಿ ಬಲಿಷ್ಠನಾಗಿದ್ದಾನೆ ಶನಿಶ್ಚರ ಹೀಗಾಗಿ ಮತ್ತು ನಿಮ್ಮ ಜಾತಕದಲ್ಲಿ ಚಂದ್ರ ಕೂಡ ಬಲವಾಗಿದ್ದಾನೆ ಚಂದ್ರ ಗುರು ಪಂಚಮದಲ್ಲಿರ್ತಕ್ಕಂಥ ಗುರು ಇವೆಲ್ಲ ತುಂಬ ಉತ್ಕೃಷ್ಟವಾದ ಲಕ್ಷಣಗಳು ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥ ಲಕ್ಷಣಗಳು ಹೀಗಾಗಿ ನೀವು ಈಗ ನಡೀತಾ ಇರೋದು ಕೇತುವಿನ ದಶೆಯಲ್ಲಿ ಈಗ ಕುಜನ ಭುಕ್ತಿ ನಡೀತಾ ಇದೆ ಕುಜ ಜಾತಕದಲ್ಲಿ ಆತ ಅಷ್ಟಮದಲ್ಲಿದ್ದಾನೆ ಈಗ ತತ್ಕಾಲದಲ್ಲಿ ಸ್ವಲ್ಪ ತೊಡಕಿದೆ ನಿಮಗೆ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ ನರಸಿಂಹ ಸನ್ನಿಧಾನದಲ್ಲಿ ಪ್ರತಿ ಮಂಗಳವಾರ ವಿಶೇಷ ಸೇವೆಯನ್ನು ಮಾಡಿಸಿ ತುಂಬ ಸಹಾಯವಾಗುತ್ತೆ ನೀವು ಸಿವಿಲ್ ಟ್ರೈ ಮಾಡಬಹುದು ಟೀಚಿಂಗ್ ಲೈನ್ ಕೂಡ ತುಂಬ ಚೆನ್ನಾಗಿದೆ ಹೀಗಾಗಿ ಸಿವಿಲ್ ಕ್ಷೇತ್ರಗಳಲ್ಲಿ ಸಾಧಿಸತಕ್ಕಂತಹ ಸಾಧ್ಯತೆ ಇದೆ ಶನಿಶ್ಚರನ ಬಲದಿಂದ ಗುರು ಚೆನ್ನಾಗಿದ್ದಾನೆ ಹೀಗಾಗಿ ನೀವು ಏನು ಟೀಚಿಂಗ್ ಅಡ್ಮಿನಿಸ್ಟ್ರೇಷನ್ ಅಂತೀವಲ್ಲ ಅದು ಕೂಡ ತುಂಬ ಚೆನ್ನಾಗಿದೆ ಅಥವಾ ಅಗ್ರಿಕಲ್ಚರ್ ರಿಲೇಟೆಡ್ ಕೂಡ ಟ್ರೈ ಮಾಡಬಹುದು ಅದು ಕೂಡ ನಿಮಗೆ ಫಲವನ್ನು ತಂದುಕೊಡುತ್ತೆ ಹೀಗಾಗಿ ಇಷ್ಟು ಕ್ಷೇತ್ರಗಳಲ್ಲಿ ನೀವು ಮುಂದುವರಿಯಲಿಕ್ಕೆ ಅವಕಾಶ ಇದೆ ನೀವು ಈಗ ತತ್ಕಾಲದಲ್ಲಿ ನಿಮಗೆ ಬೇಕಾಗಿರತಕ್ಕಂಥದ್ದು ಈಗನ ದಶಾಭುಕ್ತಿಯನ್ನು ನೋಡಿಕೊಂಡಾಗ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಬೇಕು. ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕಾದಿಗಳನ್ನು ನೆರವೇರಿಸಿ ಅಭಿಷೇಕ ತೀರ್ಥವನ್ನು ತಗೊಳ್ಳಿ. ಪ್ರತಿ ಮಂಗಳವಾರ ಮಾಡ್ತಾ ಬನ್ನಿ ವಿದ್ಯಾಭ್ಯಾಸ ಮುಗಿಯುವವರೆಗೆ, ತುಂಬ ಸಹಾಯ ಆಗುತ್ತೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮುಂದಿನ ಸಂದೇಶ ಹುನಗುಂದದಿಂದ ರೂಪಾ ಅವರು ಕಳಿಸಿರುವಂಥದ್ದು. ಅವರ ಜನ್ಮ ದಿನಾಂಕ 5/1/1994, ಸಮಯ ಬೆಳಿಗ್ಗೆ 6 ರಿಂದ 6:30. ರಾಶಿ, ನಕ್ಷತ್ರ ಹಾಗೂ ಸರ್ಕಾರಿ ಕೆಲಸದ ಬಗ್ಗೆ ಹೇಳಿ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ರೂಪಾ ಅವರ ಪ್ರಶ್ನೆ, ರಾಶಿ ನಕ್ಷತ್ರ ತಿಳಿಸಬೇಕು, ಸರ್ಕಾರಿ ನೌಕರಿ ಸಾಧ್ಯವಾಗುತ್ತಾ ಅನ್ನೋದು ನೋಡೋಣ. ನೋಡಿ, ತಮ್ಮದು ಹಸ್ತ ನಕ್ಷತ್ರ, ಕನ್ಯಾ ರಾಶಿ. ತಮ್ಮ ನಕ್ಷತ್ರ ಹಸ್ತ ನಕ್ಷತ್ರ, ಅದು ಕನ್ಯಾ ರಾಶಿಗೆ ಸೇರುತ್ತೆ. ಇನ್ನು ಕೆಲಸಕ್ಕೆ ಸಂಬಂಧಿಸಿದ ಹಾಗೆ ನೀವು ಪ್ರಶ್ನೆಯನ್ನು ಕಳಿಸಿದ್ದೀರಾ. ನಿಮ್ಮದು ಧನು ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಬುಧ, ಆತ ನಿಮ್ಮ ಜಾತಕದಲ್ಲಿ ಮೌಢ್ಯನಾಗಿದ್ದಾನೆ. ಸರ್ಕಾರಿ ನೌಕರಿಗೆ ಬಲ ಕಾಣ್ತಾ ಇಲ್ಲ. ಈಗ ಗುರುದಶೆಯಲ್ಲಿ ಶನೇಶ್ಚರನ ಭುಕ್ತಿ ನಡೀತಾ ಇದೆ. ಶನಿ ಏನೋ ಬಲವಾಗಿದ್ದಾನೆ. ಶನೇಶ್ಚರ ನಿಮ್ಮ ಜಾತಕದಲ್ಲಿ ಆತ ಒಳ್ಳೆಯ ಕುಂಭಸ್ಥಾನದಲ್ಲಿರ್ತಕ್ಕಂಥದ್ದು, ಕುಂಭರಾಶಿಯಲ್ಲಿರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಆತನ ಬಲದಿಂದ ಮಿರಾಕಲ್ ಅಂತೀವಲ್ಲ ನಾವು, ಹಾಗಾಗಲಿಕ್ಕೆ ಅವಕಾಶ ಇದೆ. ಈಶ್ವರನ ಆರಾಧನೆ ಮಾಡಿ, ನಿಮಗೆ ಅನುಕೂಲ ಆಗಲಿ. ಆ ಪರಮೇಶ್ವರನ ಅನುಗ್ರಹವಾದರೆ ಏನೂ ಆಗಿಬಿಡುತ್ತೆ. ಹೀಗಾಗಿ ಶನೇಶ್ಚರ ಅಥವಾ ಈಶ್ವರನ ಆರಾಧನೆಯಿಂದ ನಿಮ್ಮ ಗುರಿ ತಲುಪಲಿಕ್ಕೆ ಅವಕಾಶ ಇದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಇನ್ನು ಮುಂದಿನ ಸಂದೇಶ ಶಿಕಾರಿಪುರದಿಂದ ಸುನೀಲ್ ಕುಮಾರ್ ಅವರು ಕಳುಹಿಸಿರುವಂಥದ್ದು. ಅವರ ಜನ್ಮ ದಿನಾಂಕ 16/8/1998, ಸಮಯ ಸಂಜೆ 4:20. 6 ತಿಂಗಳಿನಿಂದ ಪಿಟ್ಸ್ ಬರ್ತಾ ಇದೆ, ಆರೋಗ್ಯದ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸುನೀಲ್ ಕುಮಾರ್ ಅವರ ಪ್ರಶ್ನೆ, ಅದು ಅಪಸ್ಮಾರ ರೋಗದಿಂದ ಪಾಪ ಅವರು ಒದ್ದಾಡ್ತಿದ್ದಾರೆ. ಅದಕ್ಕೆ ಏನು ನೋಡೋಣ. ಜಾತಕದಲ್ಲಿ ಸಾಮಾನ್ಯವಾಗಿ ಇದು ಉಂಟಾಗ್ತಾಗ ಅಪಸ್ಮಾರ ಲಕ್ಷಣವನ್ನು ಶಾಸ್ತ್ರಕಾರರು ವಿವರಿಸ್ತಾರೆ. ನಾವು ಬೃಹತ್ ಏನು ಜಾತಕ ಫಲಸಾರೋದ್ಧಾರದಲ್ಲಿ ಇದನ್ನು ಹಲವು ಕಡೆ ಇದೆ, ಅಲ್ಲಿ ಬಹಳ ವಿಶೇಷವಾಗಿ ಗುರುತಿಸ್ತಾರೆ. ಅಪಸ್ಮಾರ ಲಕ್ಷಣ ಏನಪ್ಪ ಅಂದರೆ, ಚಂದ್ರನ ಜೊತೆಗೆ ಶನೇಶ್ಚರನು, ಚಂದ್ರನ ಜೊತೆಗೆ ರಾಹು ಇರತಕ್ಕಂಥದ್ದು, ಕೇತು ಇರತಕ್ಕಂಥದ್ದು, ಇವುಗಳು ಅಷ್ಟು ದುಸ್ಥಾನಗಳಲ್ಲಿರ್ತಕ್ಕಂಥದ್ದು, ಪಕ್ಷದ ಬಲ ಇಲ್ಲದೆ, ಹೀಗೆ ಕೆಲವು ಲಕ್ಷಣ ಇದೆ. ಹಾಗಿದ್ದಾಗ ಈ ರೀತಿಯ ತೊಂದರೆ ಉಂಟಾಗುತ್ತೆ ಅಂತ ನೋಡೋಣ. ಜಾತಕ ಏನಾಗಿದೆ ತಮ್ಮದು ನೋಡೋಣ. ತಮ್ಮದು ಧನು ಲಗ್ನವಾಗಿದೆ. ಲಗ್ನದಿಂದ ಅಷ್ಟಮಾಧಿಪತಿ ಚಂದ್ರ ಅಷ್ಟಮಾಧಿಪತಿಯಾಗಿದ್ದಾನೆ. ಪಕ್ಷದ ಬಲ ಕೂಡ ಇಲ್ಲ ಅವನಿಗೆ. ಉಚ್ಚಸ್ಥಾನದಲ್ಲೇನೋ ಇದ್ದಾನೆ, ಆದರೆ ಪಕ್ಷದ ಬಲ ಸ್ವಲ್ಪ ಕ್ಷೀಣವಾಗಿದೆ. ಇರಲಿ. ರಾಹು ಚಂದ್ರ ಇಂಥ ಯುತಿ ಯಾವುದೂ ಇಲ್ಲ. ಲಗ್ನಾಧಿಪತಿ ಕೂಡ ಚೆನ್ನಾಗಿದ್ದಾನೆ, ಬಲಿಷ್ಠನಾಗಿದ್ದಾನೆ, ತಾವು ಹೆದರುಕೊಳ್ಬೇಡಿ. ಈಗ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ರವಿಯ ಭುಕ್ತಿ. ರವಿ ನಿಮ್ಮ ಈ ಜಾತಕದಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ರಾಹು ರವಿ ಸ್ವಲ್ಪ ಆ ದಶಾಭುಕ್ತಿ ಕಾಲ ಅಷ್ಟು ಒಳ್ಳೆಯದಲ್ಲ, ವಿರೋಧದ ದಶಾಭುಕ್ತಿ ಕಾಲ. ಹೀಗಾಗಿ ಈಗ ರವಿಗೆ ನೀವು ಹೆದರುವ ಅವಶ್ಯಕತೆ ಇಲ್ಲ, ಅದು ಸರಿ ಹೋಗುತ್ತೆ. ನೀವು ಟ್ರೀಟ್ಮೆಂಟ್, ಚಿಕಿತ್ಸೆಯನ್ನು ಮಾಡಿಸಿ. ಅದರ ಜೊತೆಗೆ ವೇದಗಳಲ್ಲಿ ಓಷಧಿ ಸೂಕ್ತ ಅಂತ ಒಂದು ಸೂಕ್ತ, ಯಾವೋಷಧಿ ಪೂರ್ವ ಆ ಜಾತ ದೇವೇಭ್ಯ ಅಂತ ಪ್ರಾರಂಭವಾಗುತ್ತೆ. ಈ ಮಂತ್ರ ಯಾರು ಇಂಥ ಬಹಳ ತೊಡಕಿನ ಕಾಯಿಲೆಯಿಂದ ನರಳುತ್ತಾ ಇದ್ದಾರೋ ಅವರಿಗೆ ಓಷಧಿ, ಅದು ಔಷಧವಾಗಿ ಪರಿಣಮಿಸುತ್ತೆ. ಆ ಮಂತ್ರ ಓಷಧಿ ಸೂಕ್ತಂ ಅಂತಲೇ ಅದರ ಹೆಸರು. ಹೀಗಾಗಿ ದಯವಿಟ್ಟು ಅಲ್ಲಿ ಹತ್ತಿರದಲ್ಲಿ ಯಾವುದಾದ್ರು ಈಶ್ವರನ ಸನ್ನಿಧಾನವೋ ಅಥವಾ ಯಾವುದೇ ಸನ್ನಿಧಾನದಲ್ಲಿ ಈ ಓಷಧಿ ಸೂಕ್ತಂ ಅಂತಕ್ಕಂಥ ಮಂತ್ರ ಪಾರಾಯಣವನ್ನು ಮಾಡಿಸಿ, ತುಂಬ ಸಹಾಯವಾಗುತ್ತೆ. ಮತ್ತೆ ಸೂರ್ಯನ ಭಕ್ತಿ ನಡೀತಾ ಇರೋ ಕಾರಣದಿಂದಾಗಿ, ಇಲ್ಲಿ ಸೂರ್ಯನ ಕಾಲ ನಡೀತಾ ಇರೋದ್ರಿಂದಾಗಿ, ಉದುತ್ಯಂಜಾತ ವೇದಸಂ ದೇವಂ ವಹಂತಿ ಕೇತವಃ ಅದೊಂದು ಮಂತ್ರ ಇದೆ, ಸೂರ್ಯ ಸೂಕ್ತಂ. ಈ ಸೂರ್ಯನ ಆರಾಧನೆಯಿಂದ ನಿಶ್ಚಯವಾಗಿ ಆರೋಗ್ಯ ಸರಿ ಹೋಗುತ್ತೆ ರೀ. ಹೀಗಾಗಿ ಸೂರ್ಯ ಪ್ರಾರ್ಥನೆ, ಸೂರ್ಯನ ಮಂತ್ರಗಳ ಒಂದು ಪಾರಾಯಣ ಮಾಡಿಸ್ತಕ್ಕಂಥದ್ದು, ಆದಿತ್ಯ ಹೃದಯವನ್ನು ಕೇಳ್ತಕ್ಕಂಥದ್ದು, ಇವನ್ನು ಮಾಡಿಸಿ, ಖಂಡಿತ ಅನುಕೂಲ ಆಗುತ್ತೆ, ಒದ್ದಾಡಬೇಡಿ. ಸರಿ ಶಾಸ್ತ್ರಗಳೇನು, ಜಾತಕದಲ್ಲಿ ಯಾವ ಯೋಗ ಅನ್ನೋದನ್ನು ನಾನು ತಿಳ್ಕೊಳ್ತೀನಿ. ಜೊತೆಗೆ ಇನ್ನೊಂದಿಷ್ಟು ಸಂದೇಶಗಳಿದೆ, ಅದರ ಕಡೆಗೂ ಕೂಡ ಗಮನವನ್ನು ಹರಿಸೋಣ. ಆದರೆ ಅದಕ್ಕೂ ಮುನ್ನ ಈಗೊಂದು ಪುಟ್ಟ ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.